ನಮಸ್ಕಾರ, ಜೈ ಶ್ರೀರಾಮ್. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯಃ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ, ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ, ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ, ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಮಸ್ಕಾರ, ಜೈ ಶ್ರೀರಾಮ್. ಪರಮ ಪುಣ್ಯಕರವಾದಂಥ ವಾಲ್ಮೀಕಿ ರಾಮಾಯಣದ ಕಥಾ ಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಯುದ್ಧಕಾಂಡ ಮುಗಿದಿದೆ. ರಾಜ ರಾಮಚಂದ್ರನು ಸಿಂಹಾಸನಾರೂಢನಾಗಿ ಪಟ್ಟಾಭಿಷಿಕ್ತನಾಗಿ ಸಕಲ ಲೋಕಗಳನ್ನು ಆಳ್ತಾ ಇದ್ದಾನೆ. ರಾಮರಾಜ್ಯದಲ್ಲಿ ಹೇಗೆ ಎಲ್ಲೆಲ್ಲೂ ಸಂತೋಷ, ಸುಭಿಕ್ಷೆ, ಸಮೃದ್ಧಿ, ಸುರಕ್ಷೆಗಳು ತುಂಬಿದ್ವು, ಎಲ್ಲೂ ಛಲಕಪಟ, ಮೋಸ, ವಂಚನೆಗೆ ಅವಕಾಶವೇ ಇರಲಿಲ್ಲ. ಎಲ್ಲರೂ ರಾಮನ ಶಾಸನದ ಭೀತಿಯಿಂದಲೋ ಪ್ರೀತಿಯಿಂದಲೋ ಅವರವರ ಧರ್ಮ ಕರ್ಮಗಳನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದುದರಿಂದ ಎಲ್ಲೂ ಅಕಾಲ ಮರಣಗಳಾಗಲಿ, ಕ್ಷಾಮವಾಗಲಿ, ತೊಂದರೆ ಆಗಲಿ, ಬಡತನವಾಗಲಿ, ಕಳ್ಳತನವಾಗಲಿ ನಡೀತಾ ಇರಲಿಲ್ಲ. ಇಂಥ ಸುಂದರವಾದ, ಸಮೃದ್ಧವಾದ ಜಗತ್ತನ್ನು, ರಾಮರಾಜ್ಯದ ಒಂದು ವೈಭವವನ್ನು ಕಂಡಂತಹ ಋಷಿ ಮುನಿಗಳು ನಾಲ್ಕು ದಿಕ್ಕುಗಳಿಂದ ಅಯೋಧ್ಯೆಗೆ ಬಂದು ರಾಮನನ್ನು ಹರಿಸ್ತಾರೆ, ಅಭಿನಂದಿಸ್ತಾರೆ. ರಾಮನು ಅವ್ರಿಗೆ ಯೋಗ್ಯ ಆತಿಥ್ಯವನ್ನು ಕೊಟ್ಟು ಅವರೊಂದಿಗೆ ಸಂಭಾಷಣೆಗೆ ತೊಡಗುತ್ತಾನೆ. ಆಗ ಅವರು ರಾಮನನ್ನು ಪ್ರಶಂಸೆ ಮಾಡ್ತಾರೆ. ಎಂಥ ರಾವಣನನ್ನು ಸಾಯಿಸ್ಬಿಟ್ಟಿಯಪ್ಪ ರಾಮ, ನೀನು ವಿದ್ಯೆಯಲ್ಲೂ, ಪ್ರತಿಭೆಯಲ್ಲೂ, ಛಲದಲ್ಲೂ, ಬಲದಲ್ಲೂ, ಪರಾಕ್ರಮದಲ್ಲೂ, ಕಾಪಟ್ಯದಲ್ಲೂ, ಸಮೃದ್ಧಿಯಲ್ಲೂ, ಅಧಿಕಾರದಲ್ಲೂ, ಐಶ್ವರ್ಯದಲ್ಲೂ, ಎಲ್ಲದರಲ್ಲೂ ಅವನು ಪಟಿಂಗ. ಅವನು ಸಾಮಾನ್ಯನಲ್ಲ, ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿದಂಥವನು, ವಿಶ್ರವಸ್ಸಂತನವ ಅದ್ಭುತ ಮಹರ್ಷಿಯ ಮಗ. ಎಂಥ ತಪಸ್ವಿಗಳ ಮನೆಯಲ್ಲಿ ಹುಟ್ಟಿ ವೇದಾದಿ ಶಾಸ್ತ್ರಾದಿಗಳ ಸಂಸ್ಕಾರವನ್ನು ಪಡೆದಿದ್ದ. ಆದರೆ ರಾಕ್ಷಸಿಯ ಬುದ್ಧಿಯಿಂದಾಗಿ ಅದೆಲ್ಲವನ್ನು ಮಿಸ್ಯೂಸ್ ಮಾಡಿಕೊಂಡ, ಅಪಬಳಕೆ ಮಾಡಿಕೊಂಡು ಅವನು ಹಾಳಾದ. ಅಷ್ಟೇ, ಆ ಲಂಕಾನಗರದ ರಾಜನಾಗಿದ್ದ, ಅಷ್ಟ ದಿಕ್ಪಾಲಕರನ್ನು ಜಯಿಸಿದ್ದ, ಅವನ ಮಗ ಮೇಘನಾದ ಇಂದ್ರನನ್ನು ಜಯಿಸಿ ಇಂದ್ರಜಿತ್ ಅಂತ ಹೆಸರನ್ನು ಪಡೆದಿದ್ದ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಇನ್ವಿನ್ಸಿಬಲ್, ಅಜೇಯ, ಅಪರಾಜಿತ ಅಂತ ಹೇಳಿಸ್ಕೊಳ್ಳುವಂಥ ರಾವಣನನ್ನು ನೀನು ಸದೆ ಬಡಿದು ತನ್ಮೂಲಕ ಎಲ್ಲ ದುಷ್ಟರ ಹುಟ್ಟಡಗಿಸ್ಬಿಟ್ಟಿದ್ಯಾ. ರಾವಣನೇ ಸತ್ತು ಬಿದ್ದ ಮೇಲೆ ನಾವು ಹಿಂಗಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಬಾಲ ಮುದುರ್ಕೊಂಡು ದುಷ್ಟರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಂಥ ರಾಮರಾಜ್ಯ ಇದು, ತುಂಬ ಸಂತೋಷ ಅಂತ ರಾಮನ ಅಭಿನಂದಿಸ್ತಾರೆ. ಆಗ ರಾಮ ಸಹಜವಾದ ಕುತೂಹಲದಿಂದ ಕೇಳ್ತಾನೆ, ರಾವಣನ ಜನ್ಮದ ಮೂಲ ನನಗೆ ಅಷ್ಟಾಗಿ ಗೊತ್ತಿಲ್ಲ, ತಿಳಿಸ್ತೀರಾ? ನೀವು ಹೇಳಿದ್ರೆ ಅವನು ಪೌಲಸ್ತ್ಯ ವಂಶದಲ್ಲಿ ಬಂದಂಥವನು, ವಿಶ್ವಸ್ಸಿನ ಮಗ, ಆಮೇಲೇನು ತಪಸ್ಸು ಮಾಡ್ದ, ತುಂಬ ವರಗಳನ್ನು ಪಡೆದಿದ್ದಾನೆ, ಹಾಗೆ ಹೀಗೆ ಅದೆಲ್ಲ ವಿವರವಾಗಿ ತಿಳಿಯೋದಕ್ಕೆ ಇಷ್ಟಪಡ್ತೀನಿ ಅಂತ. ಆಗ ಅಗಸ್ತ್ಯಾದಿ ಮಹರ್ಷಿಗಳು ರಾವಣನ ಕುಲ, ಹುಟ್ಟು ಮತ್ತು ಸಾಧನೆಗಳ ವಿವರವನ್ನು ಹೇಳ್ತಾ ಬರ್ತಾರೆ. ಹೇಗೆ ಹಿಂದೆ ಬ್ರಹ್ಮನ, ಪ್ರಜಾಪತಿ ಬ್ರಹ್ಮನ ಮಕ್ಕಳಲ್ಲಿ ಒಬ್ಬನಾದಂಥ ಪುಲಸ್ತ್ಯನು ತಪಸ್ಸನ್ನು ಮಾಡಿ ಅದ್ಭುತ ಶಕ್ತಿಗಳನ್ನು ಪಡೆದಿದ್ದ, ಆ ಮಹರ್ಷಿಯಾಗಿದ್ದ ಅವನ ಮಗನೇ ಪೌಲಸ್ತ್ಯ. ಪುಲಸ್ತ್ಯಸ್ಯ ಅಪತ್ಯಂ ಪುಮಾನ್ ಪೌಲಸ್ತ್ಯ. ಆ ಪೌಲಸ್ತ್ಯ ಮಹರ್ಷಿಯು ಹಾಗೆ ಮುಂದುವರೆದು ಅದ್ಭುತವಾದ ಸಿದ್ಧಿಗಳನ್ನು ಪಡೆದು ಅವನಿಗೊಬ್ಬ ವಿಶ್ವವಿಖ್ಯಾತನಾದ, ಅತ್ಯಂತ ಸಾತ್ವಿಕನಾದ, ಅತ್ಯಂತ ತೇಜಸ್ವಿಯಾದ, ತಪೋಧನನಾದಂಥ ಮಗ ಹುಟ್ಟುತ್ತಾನೆ. ಅವನ ಹೆಸರೇ ವಿಶ್ರವಸ್ ಅಥವಾ ವಿಶ್ರವ ಅಂತ. ಆ ವಿಶ್ರವ ಅಂತನ್ನುವ ಆ ಅದ್ಭುತ ಋಷಿ ಅನೇಕಾನೇಕ ಸಿದ್ಧಿಗಳನ್ನು ಪಡೆದಿದ್ದ, ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ದ. ಅವನ ಬಳಿಗೆ ಕೈಕಸ ಅಂತನ್ನುವ ರಾಕ್ಷಸ ಕನ್ಯೆ ಬರ್ತಾಳೆ. ಇವಳು ರಾಕ್ಷಸ ವಂಶೀಯಳಾದರೂ ಕೂಡ ಸಾತ್ವಿಕ ಸ್ವಭಾವದವಳು. ಅವಳಿಗೆ ಇಂಥ ವಿಶ್ರವ ಇವನಿಂದ ಮಕ್ಕಳನ್ನು ಪಡೆಯುವಂಥ ಆಸೆ. ಯಾಕೆ ಅಂದರೆ ಏನೋ ಪಶುಪಕ್ಷಿ ಪ್ರಾಣಿಗಳಂತೆ ಬೇಕೋ ಬೇಡವೋ ಮಗು ಆಯಿತು ಅಂತನ್ನೋದು ಬೇರೆ ಲೆಕ್ಕಾಚಾರ. ಆದರೆ ನನಗೆ ಇಂಥ ಒಬ್ಬ ಮಗ ಬೇಕು, ಸಮಾಜಕ್ಕೆ ನಾನು ಇಂಥ ಒಂದು ಮಗುವನ್ನು ಕೊಡಬೇಕು ಅಂತನ್ನುವ ಜವಾಬ್ದಾರಿಯಿಂದ ಸಂತಾನವನ್ನು ಪಡೆಯುವಂಥ ಕ್ರಮವನ್ನು ನಾವು ಪುರಾಣಾದಿಗಳಲ್ಲಿ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನೋಡ್ತೀವಿ. ವಿಶ್ವ ಮುನಿಯಿಂದ ಮಕ್ಕಳನ್ನು ಪಡಿಬೇಕು ಅಂತ ಆಸೆಪಟ್ಟು ಈ ರಾಕ್ಷಸ ಕನ್ಯೆ, ನವ ಯುವತಿ, ಚಿಕ್ಕ ವಯಸ್ಸಿನ ಕೈಕಸೆ ಆ ವಿಶ್ವ ಮುನಿಯ ಬಳಿಗೆ ಬರ್ತಾಳೆ. ಅವರು ಏಕಾಂತದಲ್ಲಿ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ತನ್ನ ಆಸೆಯನ್ನು ಮುಂದಿಡ್ತಾಳೆ. ಆಗ ವಿಶ್ವ ಹೇಳ್ತಾನೆ, ನಿನ್ನ ಆಸೆ ತಪ್ಪಲ್ಲ, ನಾನು ಅದಕ್ಕಿಂತ ಮುಂಚಿತವಾಗಿ ಈ ವಿಶ್ವ ಮಹರ್ಷಿಗೆ ಒಬ್ಬ ಅದ್ಭುತವಾದ ಮಗ ಹುಟ್ಟಿರ್ತಾನೆ. ಅವನ ಹೆಸರೇ ಕುಬೇರ ಅಂತ. ಅವನ ವೈಶ್ರವಣ ಅಂತ ಕೂಡ ಹೇಳ್ತಾರೆ. ಕುಬೇರಾಯ ವೈಶ್ರವಣಾಯ ಅಂತ ನಾವು ಹೇಳ್ತೀವಿ. ವೈಶ್ರವಣ ಅಂತ ವಿಶ್ರವನ ಮಗ, ಅದರಿಂದ ವೈಶ್ರವಣ ಅಂತ. ಈ ಕುಬೇರನೂ ಅಷ್ಟೇ,
ಅಷ್ಟದಿಕ್ಪಾಲಕರಾಗಿ ಒಬ್ಬನ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗ್ತಾನೆ. ತಂದೆಯ ಆಶೀರ್ವಾದದಿಂದ, ತಂದೆ ಕೊಟ್ಟ ಸಂಸ್ಕಾರ ವಿದ್ಯೆಗಳ ಬಲದಿಂದ, ತನ್ನದೇ ಆದ ಸಾಧನೆಗಳಿಂದ ಅಪಾರವಾದ ಐಶ್ವರ್ಯಕ್ಕೆ ಅವನು ಅಧಿಕಾರಿಯಾಗ್ತಾನೆ. ದೇವತೆಗಳಿಗೂ ಕೂಡ ಬೇಕಾದ್ರೆ ಸಾಲ ಕೊಡುವಂತಹ ಒಂದು ವ್ಯಕ್ತಿಯಾಗಿದ್ದ ಅಂತ ಎಲ್ಲ ನಮ್ಮ ಕವಿಗಳು ಹೇಳ್ತಾರೆ. ಹೀಗೆ ಅಷ್ಟದಿಕ್ಪಾಲಕರ ಅಲ್ಲಿ ಒಬ್ಬನಾಗಿ ಅಲಕಾಪುರಿ ಅಂತನು ಹಿಮಾಲಯದ ಅತ್ಯಂತ ಸಮೃದ್ಧವಾದಂತಹ ಪಟ್ಟಣದಲ್ಲಿ ರಾಜನಾಗಿ ಇರ್ತಾನೆ. ಇವತ್ತಿಗೂ ಕುಬೇರನ ಸ್ಮರಣೆ, ಕುಬೇರನ ಯಂತ್ರದ ಪೂಜೆ, ಕುಬೇರನ ಒಂದು ಅನುಗ್ರಹದಿಂದ ನಾವೆಲ್ಲರೂ ಕೂಡ ಐಶ್ವರ್ಯ ಪಡಿತೀವಿ ಅಂತ ಹೇಳ್ತಾರೆ. ಯಕ್ಷ ಕುಲದ ರಾಜನಾಗಿ ಅವನು ಮೆರಿತಾನೆ. ಅವನ ಒಂದು ಅದ್ಭುತ ಶಕ್ತಿ, ಸಿದ್ಧಿ, ಸಾತ್ವಿಕತೆ, ಸಾಮರ್ಥ್ಯ, ಸತ್ವವನ್ನು ಕಂಡು, ಒಳ್ಳೆತನವನ್ನು ಕಂಡು ಅವನಿಗೆ ಪುಷ್ಪಕ ವಿಮಾನ ಅಂತನೋ ಅದ್ಭುತವಾದ ನ ಭೂತೋ ನ ಭವಿಷ್ಯತಿ ಅಂತನೋ ಒಂದು ದೊಡ್ಡ ವಾಹನವನ್ನು ಕೊಡಲಾಗುತ್ತೆ. ಆ ವಾಹನ ಹೇಗಿತ್ತು ಅಂತ ಈಗಾಗಲೇ ನಾವು ನೋಡಿದ್ದೀವಿ. ಆ ವಾಹನದಲ್ಲಿ ನೂರಾರು ಸಾವಿರಾರು ಜನ ಒಟ್ಟಿಗೆ ಪಯಣಿಸಬಲ್ಲವರಾಗಿದ್ದರು. ಹಲವಾರು ಪೀಠೋಪಕರಣಗಳಿದ್ವು. ಮನೋವೇಗದಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದರೂ ಸಂಚಾರ ಮಾಡಬಲ್ಲದಾಗಿತ್ತು. ಅದನ್ನು ಅದರಲ್ಲಿ ಕುಳಿತು ಆನಂದವಾಗಿ ಇಡೀ ಭೂಮಿಯನ್ನು ನೋಡ್ತಾ ಓಡಾಡಬಹುದಾಗಿತ್ತು. ಅಂತಹ ಒಂದು ಅದ್ಭುತವಾದ ಪುಷ್ಪಕ ವಿಮಾನವನ್ನು ಕುಬೇರ ಪಡೆದಿದ್ದ, ವೈಶ್ರವಣ ಪಡೆದಿದ್ದ. ಈಗ ಈ ಕೈಕಸೆ ಬಂದು ಈ ವಿಶ್ರವನಿಂದ ಮಗನನ್ನು ಪಡೆಯೋದಕ್ಕೆ ಇಷ್ಟಪಟ್ಟಾಗ ಅವನು ಹೇಳ್ತಾನೆ, ಇದು ಅಕಾಲ, ಆಸುರಿ ಕಾಲ, ಈಗ ಹುಟ್ಟುವಂಥ ಸಂತಾನ ಒಳ್ಳೆಯದಾಗಿರೋದಿಲ್ಲ, ಏನು ಮಾಡೋದು, ಸ್ವಭಾವ ಆಸುರಿಯ ಸ್ವಭಾವ ಬರುತ್ತೆ. ಸಾಯಂಕಾಲದ ಪ್ರದೋಷ ಕಾಲ ಯಾವುದಿದೆ ಅದು ಧರ್ಮಾಚರಣೆಯ ಸಂದರ್ಭ, ಭೋಗದ ಸಂದರ್ಭವಲ್ಲ. ನಮ್ಮ ಭಾಗವತಾದಿ ಪುರಾಣಗಳು ಹೇಳೋ ಪ್ರಕಾರ ಪ್ರದೋಷ ಕಾಲ ಏನಿದೆ, ಸನ್ಸೆಟ್, ಸೂರ್ಯಾಸ್ತದ ಕಾಲ ಏನಿದೆ, ಆ ಕಾಲದಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು ಅಥವಾ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಥವಾ ಜಪಾನುಷ್ಠಾನಾದಿಗಳನ್ನು ಮಾಡಬೇಕು. ಆದರೆ ಭೋಗದಲ್ಲಿ ತಿನ್ನೋದು, ಕುಡಿಯೋದು, ಮಲಗೋದು, ಯಾವುದೇ ಒಂದು ಭೋಗ, ಯಾವುದೇ ಒಂದು ಕಾಮುಕತೆಯಲ್ಲಿ ತೊಡಗಬಾರದು ಅಂತ. ಇವತ್ತು ಅಷ್ಟೊತ್ತಿನಲ್ಲೇ ಎಲ್ಲ ಕೈ ಕೈ ಹಿಡ್ಕೊಂಡು ಭೋಗಿಗಳು ಹೊರಟು ಬಿಡ್ತಾರೆ. ಆದರೆ ನಿಜಕ್ಕೂ ನಮ್ಮ ಪರಂಪರೆಯಲ್ಲಿ ಆ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಶಿವನು ನಂದಿರೂಢನಾಗಿ ರೌಂಡ್ಸ್ ಹೋಗ್ತಾ ಇರ್ತಾನೆ. ಯಾರು ಭೋಗದಲ್ಲಿ, ಕಾಮದಲ್ಲಿ ತೊಡಗುತ್ತಾರೋ ಅವರಿಗೆ ಶಿಕ್ಷೆ ಕೊಡ್ತಾನೆ. ಅವ್ರಿಗೆ ಅನಾರೋಗ್ಯ ಉಂಟಾಗತ್ತೆ, ವಿಪತ್ತು ಉಂಟಾಗತ್ತೆ, ಅದು ಧರ್ಮದ ಸಮಯ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಈ ಅಕಾಲದಲ್ಲಿ ನೀನು ಈ ರೀತಿ ಅಪೇಕ್ಷೆಯನ್ನು ಪಟ್ಟಿದ್ದು ಸರಿಯಿಲ್ಲ, ನಮಗೆ ಹುಟ್ಟುವಂಥ ಮಗ ಕೆಟ್ಟವನಾಗ್ತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ವಿಶ್ವ. ಆದರೆ ಅವಳ ಒಂದು ಕೋರಿಕೆಯನ್ನು ಇಲ್ಲ ಅನ್ನಲಾಗದೆ ಅವರಿಬ್ಬರ ಒಂದು ಮಿಲನವಾಗತ್ತೆ. ಅವರಿಗೆ ಹುಟ್ಟುವಂಥ ಮಗನೇ ರಾವಣ. ಈ ರಾವಣ ಇವನು ಕೂಡ ವೈಶ್ರವಣನೇ, ವಿಶ್ರವ ಅವನ ಮಗ, ಕೈಕಸೆಯ ಮಗ. ಆದರೆ ಈ ರಾವಣನ ಸ್ವಭಾವ ಕುಬೇರನಿಗೆ ತುಂಬ ವಿಭಿನ್ನ. ರಾವಣ ಹುಟ್ಟಿದಾಗ ಎಲ್ಲೆಲ್ಲೂ ಕೆಟ್ಟ ಅಶುಭಕರವಾದಂಥ ಕೂಗುಗಳು, ನರಿಗಳು, ಪಕ್ಷಿಗಳು ಎಲ್ಲ ವಿಚಿತ್ರವಾಗಿ ಕೂಗೋದು, ಪರಿಸರವೆಲ್ಲ ಸ್ವಲ್ಪ ಕಲೋಲವಾದಂತೆ ಆಯಿತು, ಕೆಟ್ಟವಾದಂಥ ಪ್ರಭಾವಗಳುಂಟಾದವು. ಒಟ್ಟಿನಲ್ಲಿ ಇವನು ಲೋಕ ಕಂಟಕನಾಗ್ತಾನೆ, ತುಂಬ ಕೆಟ್ಟದನ್ನು ಮಾಡ್ತಾನೆ ಅಂತಿರುವ ಸೂಚನೆಗಳು ಆ ತಾಯಿ ತಂದೆಯರಿಬ್ಬರಿಗೂ ಸಿಕ್ತು. ಇರಲಿ, ಮುಂದೆ ಏನಾಯಿತು, ರಾವಣ ಹೇಗೆ ಬೆಳೆದ, ಏನೆಲ್ಲ ಮಾಡ್ದ, ಆ ಕಥಾಭಾಗವನ್ನು ಮುಂದೆ ನೋಡೋಣ. ನಮಸ್ಕಾರ, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.